ಆಯ್ತ ಏನು ಸ್ಪಂದನೆ ಇಲ್ಲ ನಿಮ್ಮದು. ಮಂತ್ರಿಗಳೇ ನಿಮ್ಮದು ಏನು ಇಷ್ಟೊತ್ತಲ್ಲಿ ಸ್ಪಂದಿಸುವುದಿಲ್ಲ ನೀವು? ದ್ವಾರದ ಮುಂದೆ ಯಾರಾದರೂ ಇರಬಹುದು ಎನ್ನುವ ಹಾಗೆ ವೀಕ್ಷಿಸಿದೆವು, ಅಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಅದೇನು ಅಷ್ಟು ಇವರಿಗೆ? ಒಂದು ಪ್ರಾಣಿಯನ್ನು, ಪ್ರಾಣಿಯಲ್ಲ ಬೊಂಬೆ ಪ್ರತಿಮೆ, ಅದನ್ನು ನಿಲ್ಲಿಸಿದ್ದಾರೆ. ನಿಲ್ಲಿಸಿದ್ದಾರೆ. ಜೀವ ಉಂಟ ಎನ್ನುವ ಹಾಗೆ ಎಲ್ಲಾ ತರದಲ್ಲಿ ನಾವು ನೋಡಿದ್ದೇವೆ. ಅದಕ್ಕೆ ಜೀವ ಇಲ್ಲ, ಅದು ಕೆಲವೊಂದು ದಿವಸ ಇಲ್ಲದಿದ್ರೆ ಅಂದ್ರೆ ಈ ಕಾಯ್ದು ನಮ್ಮದಕ್ಕೆ ಒಗ್ಗದಿದ್ರೆ ಅದಕ್ಕೆ ಜೀವ ಬೇರುದಿಲ್ಲ. ಅದಕ್ಕೆ ಅಲ್ಲಿದ್ರು ಇಲ್ಲಿದ್ರು ಬೇರೆ ವ್ಯತ್ಯಾಸ. ಹಾಗಾದ್ರೆ ಅದು ಜೀವ ಇಲ್ಲದ್ದೆಲ್ಲ ನಮಗೆ ಇರ್ತದೆ. ಅದನ್ನು ಮೊದಲು ಮೂರು ತುಂಡು ಮಾಡಿ ಮೂರು ದಾರಿ ಹೋಗುವಲ್ಲಿ ಬಿಸಾಕಿ. ಉಸಿರು ತೆಕ್ಕು, ಆಮೇಲೆ ಪ್ರಾಣ ಹೋದ್ರೆ ನಿನ್ನ ಅಪ್ಪನಿಗೆ ಜನ ಇಲ್ಲ ಅಂತ ಆಯ್ತು, ನಿನ್ನ ಹೆಂಡತಿಗೆ ಗಂಡ ಇಲ್ಲ ಅಂತ ಆದೀತು. ಅದನ್ನ ನಾನು ನೋಡ್ಕೊತೀನಿ. ಅದೇನ ನೀರಿಗಾಕಿತ್ತು? ಅದು ಈಗಲ್ಲ, ಉತ್ಸವ ಬರ್ಲಿ. ನೆಲ್ಲಿ ನಿಲ್ಲಿ. ಎಲ್ಲಿ ಪೊಪ್ಪಿ ಪಿರಿ ಪಿರಿ? ಅದೆಲ್ಲ ಮೊದಲಾಗಿ ಹೇಳು, ನೀನುದು ನಾಯಿಯ ಜೊತೆ ಯಾವಾಗ ಸಂಪರ್ಕ ಬೆಳೆಸಿದ್ದೆ? ಯಾವಾಗ? ಇತ್ತ ಕಂಬಕ್ಕೆ ಇತ್ತ ಮನುಷ್ಯರಿಗೆಲ್ಲ ಎಂತದ ನೀನು ಕಾಲು ಎತ್ತಿ ತುಳಿತಾ ಇದ್ದಿ? ಅದು ಆಗಲ್ಲ, ಅದರ ಅಭ್ಯಾಸ ಹಾಗೆ. ನಮಗೆ ಒಂದು ಇದು ಬಂದದ್ದು, ಅದಕ್ಕೆಂತ ವಿಷಯ ಇಲ್ವಾ? ಕೋಪ, ಕೋಪ. ಹಾಗೆ ಹಾಗೆ. ಕೋಪ ಎಂಬುದು ನಾಭಿಯಿಂದ ಉಕ್ಕರಣವಾದ. ಅದು ಬೇರೆ. ನಾಭಿಯಿಂದ ಆದ್ರೂ ಕೇಳಲಿಲ್ಲ ನಾನು. ಕೆಲವರು ಹೇಳ್ತಾರೆ ಕಾಲಿಂದ, ಹೆಪ್ಪೆರಳಿಂದ, ತಲೆಯ. ಅದು ನಿಮಗೆ ನಕದಿಂದ ಶಿಕ್ಕವಾಗಿ ಏರಿದಲ್ಲ, ನನ್ನದು ನಾಭಿಯಿಂದ ಏರು. ಅದಕ್ಕೆ ಬೇರೆ, ನಿನಗೆ ಅಲ್ಲಿಂದ ಸಾಕಾಗ್ತದೆ. ಅಂದ್ರೆ ಕೆಲವರಿಗೆ ಅಲ್ಲಿಂದ ಮಾತ್ರ ಬಂದ್ರೆ ಸಿಟ್ಟು, ಬಹುಶಃ ಸಾಕಾಗ್ತದೆ. ಆರು ತಿಂಗಳಲ್ಲಿ ಸಾಕೊಂಡಿದ್ದ ಹೌದು ಅಂತ. ನಿನಗೆ ಭರ್ತಿ ಆಗಿಲ್ಲ ತಿಂಗಳು ಪೂರ್ತಿ ಆಗಲಿಲ್ಲ. ಎಂತದ ನಿನ್ ಜನ ಯಾರ ಎಂತದ? ಎಲ್ಲಿ ಪೋ ಪಿರಿ ಪಿರಿ? ಅದು ಪಿರಿ ಪಿರಿ ಆಗ್ತದೆ. ನೀನೇ ದೊಡ್ಡ ಇಲ್ಲಿ ಬೀರಿ. ನಾನು ನನ್ನಷ್ಟಿಗೆ ಕುಳಿತಿರ್ಬೇಗ. ಅದೆಂತ ಇಷ್ಟ ಆಗಿಂದ ಇಷ್ಟೇ ತಕ್ಕೊಳ್ಳದೆ ನೀನು? ನಮ್ಮ ಬೆರಳಿ ನಾನು ಕುಳಿತಿರುವಾಗ ನನ್ನ ತಲೆಗಾರ ಕೈ ಹಾಕಿದ್ದು. ನಿಮ್ಗೆಲ್ಲ ಓದಲ್ಲೆಲ್ಲ ಕೈ ಹಾಕುವೆ ತಲೆ ಉಂಟು, ಮತ್ತೆ ತಲೆ ಇಲ್ಲ ಎಲ್ಲಿ ಉಂಟು? ನಾನಲ್ಲಿ ಬಂದವರೇನಾದ್ರೂ ಮಾತಾಡಿದ್ರು? ಮಾಡುವ ಕರ್ತವ್ಯ ಬಿಟ್ಟು ಯಾರಾದ್ರೂ ಒಬ್ಬ ಸುಮ್ಮನೆ ಕುಳಿತುಕೊಳ್ತಾನಂತಾದ್ರೆ ಅವನನ್ನು ನಾವು ಸುಮ್ಮನೆ ಬಿಡುವುದಿಲ್ಲ. ಅವನು ಎಲ್ಲಿಗೆ ಕೈ ಹಾಕ್ತೇವೆ ಅಂತ ನಮಗೆ ಗೊತ್ತಿಲ್ಲ. ನಾವು ಕುಳಿತುಕೊಂಡದ್ರಲ್ಲಿ ಒಂದು ವಿಷಯ ಉಂಟು. ಏನದು? ಬಂದವರು ಏನು ಮಾಡ್ತಾರೆ, ಬಂದವರು ನಮ್ಮ ಜನನ ಅಂತ ಸ್ವಲ್ಪ ನೋಡು. ನೋಡಿದಂತರ ನಾವು ವಿಚಾರಿಸುವುದಕ್ಕೆ ಪ್ರಾರಂಭಿಸು. ಅಂದ್ರೆ ನೀನು ಜನ? ನಾನು ಇಲ್ಲಿ ವಿಚಾರಣಕಾರಕ. ಹಾಗೆಲ್ಲ ಭಟ ಭಟರು ಭಟ ಅದೆಂತ ಒಪ್ಪನೆ ಐತಿ? ನನಗೆ ಒಂದು ಗೌರವ. ನೀನು ನೀನು ಇರಿಸಿಕೊಂಡ ಮತ್ತೆ ಒಳ್ಳೆದಿರಲಿ. ಅಷ್ಟೇ ಮಾತ್ರವಲ್ಲ, ನೇರವಾಗಿ ಬಂದಿದ್ದೀರಲ್ಲ. ಹೌದು. ಈಗ ನಾನು ನಿಮ್ಗೆ ಇನ್ಸೂರು ಮಾಡ್ಬೇಕು. ನೀನು ಮಾಡಿದ್ದೆ? ಇಲ್ಲ, ಅವನಿಗೆ ಜೀವ ಮಾಡಿಕೊಂಡಿದ್ಯಾ? ಕುಟುಂಬದವರಿಗೆ ಮಾಡು ಮೊದಲು ಹೋಗಿ. ಇಲ್ಲ, ಅವನಿಗೆ ಜೀವ ಬೇದರಿಕೆ ಉಂಟು, ಅದಕ್ಕೆ ಮಾಡಿಸಿ. ಹಾಗಲ್ಲ, ಇನ್ನು ಶುರು ಮಾಡ್ಬೇಕು ನಿಮ್ಗೆ. ಹಾಗೆ ಪ್ರಾರಂಭಿಸ್ತೇನೆ. ಪ್ರಾರಂಭಿಸ್ತೇನೆ. ನೀವು ಯಾರು? ಇಲ್ಲಿಗೆ ಬಂದದ್ದೆ ನಿಮ್ಗೆ ಉರುಂಟ? ಅಲ್ಲ, ಚಪ್ಪಟೆ. ಊರುಂಟೆ. ಊರುಂಟ? ಊರುಂಟಿದ್ರೆ ಅದು ಎಲ್ಲಿಂದ? ನಿಮ್ಮ ನಾಮ? ನಾಮ ನೋಡು ಕಾಣ್ತಾ ಇದೆಯಲ್ಲ, ವೀರ ಶೈವರು. ಏಪ ಶೈವರು? ಚೆನ್ನಾಗಿ ಬರೆಯುತ್ತೇನೆ. ವೀರ ಶೈವರು.
ಈ ನಾಮ ಶಿವನ ಭಕ್ತರ ಶಿವನ ಭಕ್ತರ ಅಂತ ಕಾಣ್ತಾ ಇದೆ. ಆದ್ರೆ ಈ ನಾಮ ವಿಷಯ ಅಲ್ಲ, ಹೆಸರು ಹೆಸರು ನಮ್ಮ ಶರೀರಕ್ಕೆ ಪೂರ್ಣನಾಮ. ಪೂರ್ಣನಾಮ ಹೇಗೆ ಹೇಗೆ ಅಂತ ಇದ್ರೆ ಅದು ಯಾವುದು? ನೀವು ಎಲ್ಲಿಂದ ಬಂದಿದ್ದೀರಿ? ಬಂದವರು ಇಲ್ಲಿಂದ ಇಲ್ಲೇ ಇರ್ತೀರಾ ಅಲ್ಲ? ಏನಾದ್ರೂ ನೆರೆ ಸಂತ್ರಸ್ತರಾಗಿ ಬಂದೀರಾ ಅಲ್ಲ? ಏನಾದ್ರೂ ಬರಗಾಲ ಉಂಟಾಗಿ ಬಂದಿದ್ದೀರಾ? ಬರಗಾಲ ಬಂದ್ರೆ ನಾವೇ ನಿಮಗೆ ಕೊಡ್ತೇವೆ ಹೊರತು ನಾವು ಬೇರೆಯವರಲ್ಲಿ ಹೋಗ್ತೇವೆ. ನಮ್ಮದಿಲ್ಲಿ ಸ್ವಲ್ಪ ನಡೀತದೆ, ನಿಮ್ಗೆ ಸ್ವಲ್ಪ ಪರಿಹಾರ ಕೊಡುವ. ನಮ್ಮ ಪರಿಚಯ ಬೇಕು ನಿನಗೆ. ವರ್ತಮಾನ ಕಾಲದಲ್ಲಿ ವಿದ್ಯಾನಗರವನ್ನು ಆಳುತ್ತಿರುವಂತಹ ಅವಸಾಯಿ ನೀನ್ ಯಾರು ಬಿತ್ತು? ನೀನೀಗ ಪ್ರಾರಂಭದಿಂದ ಎಲ್ಲಿ ಅಂತ ಕೇಳಿದಲ್ವ, ನಾವು ಅಲ್ಲಿಂದಲೇ ಪ್ರಾರಂಭಿಸಿ. ವಿದ್ಯಾನಗರದವರು ನೀವು? ಅಲ್ಲಿನ ಅಧಿಕಾರಿ. ಅಲ್ಲಿ ಎಂತ ಕೆಲಸ ಮಾಡುದು? ಗೊಬ್ಬರವರದು ಜನಬೇಕು. ನಮ್ಮಲ್ಲಿ ತುಂಬಾ ಗೊಬ್ಬರ ಉಂಟು, ಜನಬೇಕು. ಮೂರ್ಖ ಅಲ್ಲಿಯ ಅಧಿಕಾರಿ. ಅಧಿಕಾರಿಯಾ? ಮೂಲಕಾಸುರ. ಓಹೋ, ಮೂಲಕಾಸುರ ಅಂದ್ರೆ ನಾನೇ. ನೀವ? ಹೌದು. ಇವರೆಲ್ಲ? ಅವರೆಲ್ಲ ನನ್ನ ಮಂತ್ರಿಗಳಿದ್ದಾರೆ, ಸೇನಾಪತಿಗಳಿದ್ದಾರೆ. ಹೌದಾ? ಈಗ ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು? ಕಾರಣ ನನ್ನ ಹಿನ್ನೆಲೆ ನಿನಗೆ ಗೊತ್ತಿಲ್ಲ. ಹೌದಾ? ಇಲ್ಲಿ ಅಧಿಕಾರ ಯಾರು? ಇಲ್ಲಿ ನಮ್ಮ ವಿಭೀಷಣ ದೇವರು. ನಿನ್ನ ವಿಭೀಷಣನ ಅಣ್ಣ ಯಾರು? ಅಣ್ಣ ರೇವಣ್ಣ. ಲಂಕಾ ಸಾಮ್ರಾಟ್ಯದ ಅಧಿಕಾರಿಯಾಗಿ ಆಲಿಬಾಲಿ ಹೋದವರು ಯಾರು? ಆಲಿಬಾವಲಿ. ರಾವಣೇಶ್ವರ ಮಹಾಪ್ರಭುಗಳು ಅವರ ಪುತ್ರ ನಾನು. ಅವರ ನಿಮ್ಮ ಮಗನ? ಮಗ. ಅದೆಲ್ಲ ನಿಮ್ಗೆ ಯಾಕೆ? ಅವರ ಅಧಿಕಾರ, ಅಪ್ಪನ ಅಧಿಕಾರ ಕೊಡಬೇಕಾದ ಯಾರಿಗೆ? ಯಾರಿಗೆ? ಮಗನಿಗಲ್ವಾ. ಹೌದು. ಈಗ ಯಾರು ಆಳ್ತಿದ್ದಾರೆ? ಈಗ ತಮ್ಮ ಚಿಕ್ಕಪ್ಪ ಆಳ್ತಾ ಇದ್ದಾರೆ. ಹಾಗಾಗಿ ಆ ಅಧಿಕಾರ ಪಡೆಯಬೇಕೆನ್ನುವ ಉದ್ದೇಶವನ್ನು ಇರಿಸಿಕೊಂಡು ಬಂದಿದ್ದೇನೆ. ಬಂದಿದ್ದೀವಿ. ಹೋಗು ಹೋಗು. ನಿಮ್ಮ ಅಣ್ಣನ ಮಗನಾದಂತ ಮೂಲಕಾಸುರ ಬಂದಿದ್ದಾನಂತ ಹೇಳು. ನ್ಯಾಯದಿಂದ. ನ್ಯಾಯದಿಂದ? ನ್ಯಾಯ, ಸತ್ಯ, ಧರ್ಮ. ಧರ್ಮ ಅದು ಬಿಡಬಾರ್ದು, ಅದನ್ನು ಒಟ್ಟಿಗೆ ಇರಿಸಿಕೊಂಡು. ನ್ಯಾಯ, ಸತ್ಯ, ಧರ್ಮ. ನಾನು ಹೇಳುದೊಂದು, ನಿನಕ್ಕೆ ಹೇಳುದೊಂದು. ಅದೇ ಒಮ್ಮೆ ಹೇಳು. ಹೌದು. ಸತ್ಯ, ಧರ್ಮ, ನ್ಯಾಯ. ಸತ್ಯ, ಧರ್ಮ, ನ್ಯಾಯದಿಂದ ನನಗೆ ಅಧಿಕಾರ ಪೀಠವನ್ನು ಕೊಡ್ಬೇಕು. ಕೊಡದಿದ್ದೆ ಯಾಕೆಂದ್ರೆ ಮಗನನ್ನುವಂತ ನ್ಯಾಯ, ಮಗನೆನ್ನುವಂತ ಲೋಕಮುಖದ ಧರ್ಮ, ಅದು ನೀತಿ ಹೇಗಿದೆ ಅದಕ್ಕೆ ಒಪ್ಪಿ ಕೊಡ್ಬೇಕು. ಒಂದು ವೇಳೆ ಕೊಡದಿದ್ದರೆ ಬೇರೆ ಬೇರೆ ಕಡಿಯು. ನಿನ್ನ ಹೆಣ ಹೋಗ್ತಾರ ನೀನ್ ಸಾಹಿತ್ಯ? ಬಾರದಿದ್ದರೆ ಕಳಿತೇನೆ. ಶಿರ ಕಳಿತೇನೆ. ಶಿರ ಕಳಿತೀನಿ. ಚಿಕ್ಕಪ್ಪ ಅಂತ ಲೆಕ್ಕಕ್ಕೆ ತರುವಂತ ವ್ಯಕ್ತಿ ನಾನಲ್ಲ. ಸಂಬಂಧಿಕರನ್ನೋದಕ್ಕೆ ನಾನು ಯೋಚನೆಯಲ್ಲೇ ಇರಿಸಿಕೊಂಡವಲ್ಲ. ನನ್ನ ಮುಖಕ್ಕೆ ನೇರ, ಅಂದ್ರೆ ಮೂಗಿಗೆ ನೇರ ಮಾತಾಡೋ ವ್ಯಕ್ತಿ ನಾನಿದ್ದೇನೆ. ಬರ್ಲಿ, ಹೋಗಿ ವಿಷಯ ತಿಳಿಸು. ಸ್ವಲ್ಪ ಸ್ವಲ್ಪ ತಗೊಳ್ಬೇಕು ನೀವೆಲ್ಲ. ಎಂತದ್ದು? ನಾವು ಬರುವಾಗ ತೆಕ್ಕೊಂಡೇ ಬರು. ವಿಶ್ರಾಂತಿ ತಗೊಳ್ಬೇಕು. ಹೋದಲ್ಲಿ ಸಿಗುದಿಲ್ಲ ಅಂತ ಗೊತ್ತು, ಹಾಗೆ ನಿಲ್ಲಿಸಿ ತೆಕ್ಕೊಂಡೇ ಬರು. ವಿಶ್ರಾಂತಿ ತಗೊಳ್ಬೇಕು. ನಾನಲ್ಲಿ ಹೋಗಿ ವಿಷಯ ಬೇಕಾಗ್ಬೇಕು. ಶ್ರೀಲಂಕಾ ಆಯುವುದಕ್ಕೆ ಸಮಯ ಇಲ್ಲ. ಬರ್ತೇನೆ. ಆಗಿತ್ತು. ಆಯ್ತು.